ಮೊನ್ನೆ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಆ ತೋಟದ ಮನೆ ಏನಿದೆ, ಫಾರಂ ಹೌಸ್ ಏನಿದೆ, ಅಲ್ಲಿ ರೇವ್ ಪಾರ್ಟಿ ನಡೆದಂತಹ ಸಂದರ್ಭದಲ್ಲಿ ಪೊಲೀಸರು ಡ್ರಗ್ಸ್ ಅನ್ನ ಪತ್ತೆ ಹಚ್ಚಿದ್ರು. ಆದರೆ ಡ್ರಗ್ಸ್ ಪತ್ತೆ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಡ್ರಗ್ಸ್ ಪತ್ತೆ ಹಚ್ಚಿದ್ದು ಪೊಲೀಸ್ ಶ್ವಾನ ಅನ್ನೋದು, ಡಾಗ್ ಸ್ಕ್ವಾಡ್ ಅನ್ನು ಬಳಸಲಾಗಿತ್ತು ಕಾರ್ಯಾಚರಣೆಯಲ್ಲಿ. ಫಾರಂ ಹೌಸ್ ಅಲ್ಲಿ ಆ ಪಾರ್ಟಿಯಲ್ಲಿ ಭಾಗಿಯಾದವರು ತಾವು ಬಳಸೋದಕ್ಕೆ ತಂದಿದ್ದಂಥ ಡ್ರಗ್ಸ್ ಅನ್ನು ಎಸೆದಿದ್ರು. ಈ ವೇಳೆ ಫಾರ್ಮ್ ಹೌಸ್ನ ಗಿಡಗಳ ಮಧ್ಯೆ ಅದನ್ನು ಎಸೆಯಲಾಗಿತ್ತು, ಅದನ್ನು ಪತ್ತೆ ಹಚ್ಚಿದ್ದು ಒಂದು ಶ್ವಾನ ಅನ್ನೋ ಡೀಟೇಲ್ ಈಗ ಸಿಗ್ತಾ ಇದೆ. ಪೊಲೀಸರ ಪರಿಶೀಲನೆಯ ಸಂದರ್ಭದಲ್ಲಿ ಕಿಟಕಿಯಿಂದ ಡ್ರಗ್ಸ್ ಪ್ಯಾಕೆಟ್ಗಳನ್ನು ಎಸೆದಿದ್ರು, ಅದನ್ನು ಪತ್ತೆ ಹಚ್ಚಿದ್ದು ಡಾಗ್ ಸ್ಕ್ವಾಡ್ನ ಶ್ವಾನ. ನೋಡ್ತಾ ಇದ್ರಿ, ಆ ಕಾರ್ಯಾಚರಣೆಯ ದೃಶ್ಯಗಳು ಕೂಡ ಈಗ ಲಭ್ಯ ಆಗಿದೆ. ಒಂದು ಗಿಡದ ಮಧ್ಯೆ ಇದ್ದಂಥ ಡ್ರಗ್ಸ್ ಪ್ಯಾಕೆಟನ್ನು ಡಾಗ್ ಸ್ಕ್ವಾಡ್ ಪತ್ತೆ ಹಚ್ಚಿರೋದು ಅಥವಾ ಶ್ವಾನ ಪತ್ತೆ ಹಚ್ಚಿರೋದನ್ನ ನೋಡ್ತಾ ಇದ್ದೀರಿ. ರೇವ್ ಪಾರ್ಟಿಯಲ್ಲಿ MDMA ಕ್ರಿಸ್ಟಲ್ಸು ಮತ್ತು ಎಕ್ಸ್ಟಸಿ ಪಿಲ್ಸು, ಅದರ ಜೊತೆ ಜೊತೆಗೆ ಹೈಡ್ರೋಗಾಂಜಾ, ಇನ್ನು ಕೊಕೇನು, ಇದೆಲ್ಲವನ್ನ ಕೂಡ ಬಳಸಲಾಗಿತ್ತು ಅನ್ನೋ ಮಾಹಿತಿಯನ್ನ CCB ಪೊಲೀಸರು ಈಗಾಗಲೇ ಕೊಟ್ಟಿದ್ದಾರೆ. ಆದರೆ ಈ ಡ್ರಗ್ಸ್ ಅನ್ನ ಪತ್ತೆ ಹಚ್ಚಿದ ಹೇಗೆ ಅನ್ನೋ ಪ್ರಶ್ನೆಗೂ ಕೂಡ ಈಗ ಉತ್ತರ ಸಿಗ್ತಾ ಇದೆ. ಇಲ್ಲಿ ಡ್ರಗ್ಸ್ ಪಾರ್ಟಿ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಅನ್ನ ಕರೆಸಿಕೊಳ್ಳಲಾಗಿತ್ತು. ಡಾಗ್ ಸ್ಕ್ವಾಡ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ. ಅಂದ್ರೆ ಪೊಲೀಸರು ದಾಳಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಆ ಪಾರ್ಟಿಯಲ್ಲಿ ಇದ್ದಂಥವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಕಿಟಕಿಯಿಂದ ಆ ಪಾರ್ಟಿಯಲ್ಲಿ ಬಳಕೆಗೆ ಅಂತ ತರಲಾಗಿದ್ದ ಅಥವಾ ಕನ್ಸ್ಯೂಮ್ ಮಾಡೋದಕ್ಕೆ ಅಂತ ತರಲಾಗಿದ್ದಂಥ ಡ್ರಗ್ಸ್ ಅನ್ನ ಹೊರಗಡೆ ಎಸೆದಿದ್ರು. ಈ ವೇಳೆ ಡಾಗ್ ಸ್ಕ್ವಾಡ್ ಅದನ್ನ ಪತ್ತೆ ಹಚ್ಚಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.